ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ, ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತು ಮೂರೇ ಮೂರು ಪದಾರ್ಥಗಳನ್ನು ಉಪಯೋಗಿಸಿ ಯಾವ ರೀತಿ ಪುದೀನ ಜ್ಯೂಸ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಈ ಪುದೀನ ಜ್ಯೂಸ್ ಆರೋಗ್ಯಕ್ಕೆ ಬಹಳ ಉತ್ತಮ. ಈ ಪುದೀನದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಬೇಕಾದಷ್ಟು ವಿಚಾರಗಳು ಅಡಗಿದೆ. ಅದರಲ್ಲಂತೂ ಬೇಸಿಗೆಯ ಸಮಯದಲ್ಲಂತೂ ಈ ರೀತಿಯಾದಂಥ ಪುದೀನ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ದೇಹಕ್ಕೆ ತಂಪನ್ನು ಸಹ ಪಡಿಬೋದು. ಅಷ್ಟೇ ಅಲ್ಲ, ನಾನು ಮೊದಲು ಹೇಳಿದಾಗೆ ಈ ಪುದೀನ ಜ್ಯೂಸಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಅನೇಕ ಕಾಯಿಲೆಗಳಿಗೆ ಇದು ಮದ್ದು ಸಹ ಹೌದು. ಹಾಗಿರ ಬನ್ನಿ, ಇಷ್ಟೆಲ್ಲ ವಿಶೇಷ ಇರೋ ಈ ಒಂದು ಪುದೀನ ಜ್ಯೂಸ್ನ ಯಾವ ರೀತಿ ಮಾಡೋದು, ಹಾಗೆ ಬೇಕಾದಂಥ ಪದಾರ್ಥ ಏನು ಅಂತ ಈಗ ನೋಡ್ಕೊಳ್ಳೋಣ. ಪುದೀನ ಜ್ಯೂಸ್ನ ಮಾಡೋದಕ್ಕೋಸ್ಕರ ಬಹಳ ತಾಜಾ ತಂದೆಯಿಂದ ಕೂಡಿರತಕ್ಕಂಥ 1.5 ಕಪ್ ಅಳತೆಯಲ್ಲಿ ಪುದೀನ ಸೊಪ್ಪನ್ನು ತೊಗೊಂಡಿದ್ದೀವಿ. ಹಾಗೆ 1 ಟೇಬಲ್ ಸ್ಪೂನ್ ಅಳತೆಯ ಅಥವಾ 2 ಟೀ ಚಮಚದ ಅಳತೆಯ ತಾಜಾ ನಿಂಬೆಹಣ್ಣಿನ ರಸ, 2.5 ಟೇಬಲ್ ಸ್ಪೂನಷ್ಟು ಸಕ್ಕರೆನ ತೊಗೊಂಡಿದ್ದೀವಿ. ಈ ಮೂರು ಪದಾರ್ಥಗಳ ಜೊತೆ ನೀರನ್ನು ಸಹ ಬೇಕಾಗುತ್ತೆ. ನೀರು ಎಷ್ಟು ಪ್ರಮಾಣ ಬೇಕು ಅಂತ ಮುಂದೆ ನೋಡೋರಂತೆ. ಬನ್ನಿ, ಈಗ ಪುದೀನ ಜ್ಯೂಸ್ನ ಮಾಡ್ತಕ್ಕಂಥ ವಿಧಾನನ ನೋಡ್ಕೊಳ್ಳೋಣ. ಬೇಕಾದಂಥ ಪದಾರ್ಥನೆಲ್ಲ ನೋಡ್ಕೊಳ್ಳೋದ ನಂತರ ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀವಿ. ಮಿಕ್ಸಿ ಜಾರ್ಗೆ ಮೊದಲಿಗೆ 2.5 ಟೇಬಲ್ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ತಾಜಾ ನಿಂಬೆಹಣ್ಣಿನ ರಸ, ಜೊತೆಗೆ ನಾವು ತೊಗೊಂಡಂಥ 1.5 ಕಪ್ ಅಳತೆಯ ಪುದೀನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಈ ಪುದೀನ ಸೊಪ್ಪನ್ನು ನೀಟಾಗಿ ತೊಳೆದು ನಂತರ ಸೇರಿಸ್ಕೊಳ್ತಾ ಇದ್ದೀವಿ. ಈ ಪ್ರಮಾಣದ ಪುದೀನ ಸೊಪ್ಪನ್ನು ಸೇರಿಸ್ಕೊಂಡಾದ ನಂತರ ನಾವು 1.5 ಕಪ್ ಅಳತೆಯ ನೀರು, ಅಂದರೆ ಸರಿಸುಮಾರು 400 ml ನೀರನ್ನ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ನೀರನ್ನು ಸಹ ಸೇರಿಸಿದ ನಂತರ ಈಗ ಬಹಳ ನುಣ್ಣಿಗೆ ರುಬ್ಕೊಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಪುದೀನ ಎಲೆಗಳನ್ನ ನೀಟಾಗಿ ಈ ರೀತಿ ನುಣ್ಣಿಗೆ ರುಬ್ಬಾಯಿತು. ಈ ಒಂದು ಹದಕ್ಕೆ ರುಬ್ಕೊಂಡ್ರೆ ಸಾಕಾಗತ್ತೆ. ಈ ರೀತಿಯಾಗಿ ರುಬ್ಬಾದ ನಂತರ ನಾವಿದನ್ನು ಸೋಸಬೇಕು, ಅಂದರೆ ಫಿಲ್ಟರ್ ಮಾಡ್ಕೋಬೇಕು. ಈ ರೀತಿಯಾಗಿ ನಿಧಾನಕ್ಕೆ ಸೋಸ್ಕೋಬೇಕಾಗತ್ತೆ. ಈ ರೀತಿಯಾಗಿ ಫಿಲ್ಟರ್ ಮಾಡಿದಾಗ ಪುದೀನ ಜ್ಯೂಸ್ ಸಪ್ರೇಟ್ ಆಗುತ್ತೆ, ಮಿಕ್ಕಿದ್ದೇನೇ ಇದ್ದರೂ ಸಹ ಸ್ಟ್ರೈನರಲ್ಲೇ ಉಳ್ಕೊಳ್ಳುತ್ತೆ. ಒಮ್ಮೆ ಈ ರೀತಿ ಫಿಲ್ಟರ್ ಮಾಡಿದ ನಂತರ ಒಂದು ಸ್ಪೂನ್ನ ಸಹಾಯದಿಂದ ಈ ರೀತಿ ಪ್ರೆಸ್ ಮಾಡಿಕೊಳ್ಳಿ. ನಿಮಗೆ ನೋಡ್ತಾ ಇದ್ರೇ ಗೊತ್ತಾಗ್ತಾ ಇರ್ಬೋದು, ಬಹಳ ತಾಜಾತನದಿಂದ ಬಹಳ ಫ್ರೆಶ್ ಆಗಿರ್ತಕ್ಕಂಥ ಜ್ಯೂಸ್ ಇದು. ಖಂಡಿತ ಆಗಾಗ ಒಮ್ಮೆ ಈ ರೀತಿಯಾದಂಥ ಪುದೀನ ಜ್ಯೂಸ್ ಕುಡಿಯೋದು ದೇಹಕ್ಕೆ ಬಹಳ ಉತ್ತಮ. ಈ ರೀತಿಯಾಗಿ ಫಿಲ್ಟರ್ ಮಾಡಿದ ನಂತರ ನೀವಿಲ್ಲಿ ನೋಡ್ತಾ ಇದ್ರಲ್ಲ, ತಾಜಾತನದ ಪುದೀನ ಅಂದರೆ ಮಿಂಟ್ ಜ್ಯೂಸ್ ಭಾಳ ಸೊಗಸಾಗಿಲ್ಲಿ ರೆಡಿಯಾಗಿದೆ. ಬನ್ನಿ ಈಗ ಇದನ್ನು ಒಂದು ಲೋಟಕ್ಕೆ ಸರ್ವ್ ಮಾಡೋಣ. ಹಾಗಿದ್ರೆ ನೋಡೋದ್ರಲ್ಲ ವೀಕ್ಷಕರೇ, ಬಹಳ ತಾಜಾತನದಿಂದ ಕೂಡಿರ್ತಕ್ಕಂಥ ಪುದೀನ ಜ್ಯೂಸನ್ನು ಎಷ್ಟು ಸುಲಭವಾಗಿ ಕೇವಲ 3 ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿ ಮಾಡ್ಬೋದು ಅಂತ. ಖಂಡಿತ ನೀವು ಒಮ್ಮೆ ಈ ರೀತಿಯಾದಂಥ ಪುದೀನ ಜ್ಯೂಸನ್ನು ಮಾಡಿ ಕುಡಿದು ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬಹಳ ಚೆನ್ನಾಗಿರುತ್ತೆ. ಬೇಕಿದ್ರೆ ತಮ್ಮ ರುಚಿಗೆ ಅನುಸಾರವಾಗಿ ಸಕ್ಕರೆನ ಸ್ವಲ್ಪ ಏರುಪೇರು ಸಹ ಮಾಡ್ಕೋಬೋದು. ಅದರಲ್ಲಂತೂ ಈ ಬೇಸಿಗೆಯ ಬೇಗೆಗೆ ಈ ಜ್ಯೂಸ್ನ ಕುಡಿಬೇಕಾದ್ರೆ 1-2 ಐಸ್ ಕ್ಯೂಬ್ನ ಸೇರಿಸ್ಕೊಳ್ಳಿ. ತಣ್ಣಗಿದ್ರೆ ಇದರ ರುಚಿ ಮತ್ತಷ್ಟು ಹೆಚ್ಚುತ್ತೆ. ಅಷ್ಟೇ ಅಲ್ಲ, ಒಂದಂತೂ ನಿಜ, ಒಮ್ಮೆ ಈ ಜ್ಯೂಸ್ನ ನೀವು ಮಾಡಿ ಕುಡಿದ್ರೆ ಖಂಡಿತ ಪದೇ ಪದೇ ಮಾಡ್ತೀರಾ, ಇದಂತೂ ನಿಜ. ಹಾಗಿದ್ರೆ ಇವತ್ತು ಈ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ಈ ಪುದೀನ ಜ್ಯೂಸ್ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟು ಸಹ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಮತ್ತೆ ಹೊಸ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿ ಜೊತೆ ತಮ್ಮೊಂದೇ ಸದಾಕಾಲ ಇರುತ್ತೆ ಭಾಗ್ಯ ಟಿವಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.